ಹ್ಯುಂಡೈ ಕಂಪನಿಯು ತನ್ನ ಟ್ಯೂಸಾನ್ ಎಸ್ಯುವಿಯನ್ನು 2015ರಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಬಿಡುಗಡೆಯಾದ ನಂತರ ಈ ಎಸ್ಯುವಿಯು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಯಿತು. ಇದಾದ ನಂತರ ಹ್ಯುಂಡೈ ಕಂಪನಿಯು ಟ್ಯೂಸಾನ್ ಎಸ್ಯುವಿಯನ್ನು ಹಲವು ಬಾರಿ ಅಪ್ಡೇಟ್ ಮಾಡಿದೆ. ಟ್ಯೂಸಾನ್ ಎಸ್ಯುವಿಯ ಫೇಸ್ ಲಿಫ್ಟೆಡ್ ಆವೃತ್ತಿಯನ್ನು ಈ ವರ್ಷದ ಆರಂಭದಲ್ಲಿ ದೆಹಲಿಯಲ್ಲಿ ನಡೆದ 2020ರ ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶಿಸಲಾಗಿತ್ತು. ಹ್ಯುಂಡೈ ಕಂಪನಿಯು ಈ ವರ್ಷದ ಜುಲೈ ತಿಂಗಳಿನಲ್ಲಿ ಈ ಎಸ್ಯುವಿಯನ್ನು ಬಿಡುಗಡೆಗೊಳಿಸಿತ್ತು. ಈ ಎಸ್ಯುವಿಯ ಆರಂಭಿಕ ಬೆಲೆ ಎಕ್ಸ್ಶೋರೂಮ್ ದರದಂತೆ 22,30,000 ರೂಪಾಯಿಗಳಾಗಿದೆ. ಇತ್ತೀಚೆಗೆ ನಾವು ಹೊಸ ಟ್ಯೂಸಾನ್ GLS 4W ಎಸ್ಯುವಿಯನ್ನು ಚಾಲನೆ ಮಾಡಿದೆವು. ಈ ಎಸ್ಯುವಿಯ ಫಸ್ಟ್ ಡ್ರೈವ್ ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಸ್ಯುವಿಯ ಮುಂಭಾಗದಲ್ಲಿ ಎಲ್ಇಡಿ ಹೆಡ್ಲೈಟ್ ಯೂನಿಟ್, ಫಾಗ್ ಲೈಟ್, ಅಲೋಜನ್ ಬಲ್ಬ್ ಸೆಟಪ್ಗಳನ್ನು ನೀಡಲಾಗಿದೆ. ಈ ಎಸ್ಯುವಿಯ ಎಕ್ಸ್ಟೀರಿಯರ್ನಲ್ಲಿ ಲೈಟಿಂಗ್ಗಳಿಗಾಗಿ ಪೂರ್ಣ ಪ್ರಮಾಣದ ಎಲ್ಇಡಿ ಸೆಟಪ್ಗಳನ್ನು ನೀಡಲಾಗಿದೆ. ಇದರ ಜೊತೆಗೆ ಈ ಎಸ್ಯುವಿಯ ಮುಂಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ರೋಮ್ ಅಂಶವನ್ನು ಹೊಂದಿರುವ ದೊಡ್ಡ ಗ್ರಿಲ್ ಅನ್ನು ಕಾಣಬಹುದು. ಗ್ರಿಲ್ ಹಾಗೂ ಫಾಗ್ ಲ್ಯಾಂಪ್ಗಳ ಸುತ್ತಲೂ ಫಿಯಾನೋ ಬ್ಲಾಕ್ ಫಿನಿಶಿಂಗ್ ಅನ್ನು ನೀಡಲಾಗಿದೆ. ಈ ಎಸ್ಯುವಿಯ ಸೈಡ್ ಪ್ರೊಫೈಲ್ನಲ್ಲಿ ಹೊಸ 18-inch ಮಲ್ಟಿಸ್ಪೋಕ್ ಡಿಯಲ್ ಟೋನ್ ಅಲಾಯ್ ವೀಲ್ಗಳನ್ನು ನೀಡಲಾಗಿದೆ. ವೀಲ್ಗಳ ಸುತ್ತಲೂ ಬ್ಲಾಕ್ ಫಿನಿಶಿಂಗ್ ಅಳವಡಿಸಲಾಗಿದೆ. ಈ ಎಸ್ಯುವಿಯು ಈ ಸೆಗ್ಮೆಂಟ್ನಲ್ಲಿಯೇ ಕಡಿಮೆ ಎನ್ನಬಹುದಾದ 172mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಹೊಂದಿದೆ. ಈ ಪ್ರಮಾಣದ ಗ್ರೌಂಡ್ ಕ್ಲಿಯರೆನ್ಸ್ ಆಫ್ ರೋಡಿಂಗ್ಗೆ ಸೂಕ್ತವಾಗಿಲ್ಲದಿದ್ದರೂ ಒರಟು ಪ್ರದೇಶಗಳಲ್ಲಿ ನೆರವಿಗೆ ಬರುತ್ತದೆ. ಟ್ಯೂಸಾನ್ ಎಸ್ಯುವಿಯು ಇಂಟಿಗ್ರೇಟೆಡ್ ಇಂಡಿಕೇಟರ್ ಹೊಂದಿರುವ ಬಾಡಿ ವಾರ್ ವೇಯಂಗಳನ್ನು ಹೊಂದಿದೆ. ಈ ಎಸ್ಯುವಿಯ ರೂಫ್ ಕಪ್ಪು ಬಣ್ಣದಲ್ಲಿದ್ದು ಶಾರ್ಕ್ ಫಿನ್ ಆಂಟೆನವನ್ನು ಹೊಂದಿದೆ. ಈ ಎಸ್ಯುವಿಯ ಹಿಂಭಾಗದಲ್ಲಿ ಬಾಡಿ ಹಾಗೂ ಬೂಟ್ ಲಿಡ್ಗಾಗಿ ಎಲ್ಇಡಿ ಟೈಲ್ ಲೈಟ್ಗಳನ್ನು ನೀಡಲಾಗಿದೆ. ಆದರೆ ಎಲ್ಇಡಿ ಟೈಲ್ ಲೈಟ್ ಪೂರ್ತಿಯಾಗಿ ಎಲ್ಇಡಿ ಆಗಿಲ್ಲ. ಟರ್ನ್ ಸಿಗ್ನಲ್ ಹಾಗೂ ರಿವರ್ಸ್ ಲೈಟ್ಗಳು ಆಲೋಜಿನ್ಗಳಾಗಿವೆ. ಈ ಎಸ್ಯುವಿಯ ಬಟನ್ನ ಎರಡು ಬದಿಯಲ್ಲಿ ಟ್ಯೂಸಾನ್ ಹಾಗೂ STRAC 4x4 ಬ್ಯಾಜ್ಗಳನ್ನು ಅಳವಡಿಸಲಾಗಿದೆ. ಈ ಎಸ್ಯುವಿಯಲ್ಲಿರುವ ಬೂಟ್ ಲಿಟ್ ಎಲೆಕ್ಟ್ರಾನಿಕ್ ಆಗಿದ್ದು ಆರಾಮವಾಗಿ ಎಸ್ಯುವಿಯೊಳಗೆ ಪ್ರವೇಶಿಸಬಹುದು. ಈ ಎಸ್ಯುವಿಯು ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಹಾಗೂ ಮುಂಭಾಗದಲ್ಲಿ ಪಾರ್ಕಿಂಗ್ ಸೆನ್ಸಾರ್ಗಳನ್ನು ಹೊಂದಿದೆ. ಆದರೆ ಈ ಎಸ್ಯುವಿಯಲ್ಲಿ 360° ಕ್ಯಾಮರಾ ಸೆಟಪ್ ಅನ್ನು ನೀಡಲಾಗಿಲ್ಲ. ಹೊಸ ಟ್ಯೂಸಾನ್ ಎಸ್ಯುವಿಯು ವಿಶಾಲವಾದ ಕಪ್ಪು ಬಣ್ಣದ ಕ್ಯಾಬಿನ್ ಅನ್ನು ಹೊಂದಿದೆ. ಲೆದರ್ನಿಂದ ರ್ಯಾಪ್ ಮಾಡಲಾದ ಸ್ಟಿಯರಿಂಗ್ ವೀಲ್ ಹೆಚ್ಚು ಗ್ರಿಪ್ ಅನ್ನು ಹೊಂದಿದೆ. ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಗಳು ಚಾಲಕನಿಗೆ ರಸ್ತೆಯ ಮೇಲೆ ಹೆಚ್ಚು ಗಮನ ಹರಿಸಲು ನೆರವಾಗುತ್ತವೆ. ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ಗಳನ್ನು ಸ್ಟಿಯರಿಂಗ್ ವೀಲ್ ಬಲಭಾಗಕ್ಕೆ ನೀಡಲಾಗಿದೆ. ಟ್ಯೂಸಾನ್ ಎಸ್ಯುವಿಯಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಕಂಪನಿಯ ಬ್ಲೂಲಿಂಕ್ ಕನೆಕ್ಟೆಡ್ ಟೆಕ್ನಾಲಜಿಯನ್ನು ಹೊಂದಿರುವ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಈ ಎಸ್ಯುವಿಯಲ್ಲಿ ಡಿಜಿಟಲ್ ಕ್ಲಸ್ಟರ್ಗೆ ಬದಲು ಟ್ಯಾಕೋಮೀಟರ್ ಹಾಗೂ ಸ್ಪೀಡೋಮೀಟರ್ಗಾಗಿ ಅನಲಾಗ್ ಡಯಲ್ಗಳನ್ನು ನೀಡಲಾಗಿದೆ. ಇನ್ನು ಮುಂಭಾಗದಲ್ಲಿರುವ ಸೀಟುಗಳನ್ನು ಎಲೆಕ್ಟ್ರಾನಿಕ್ ಆಗಿ ಅಡ್ಜಸ್ಟ್ ಮಾಡಬಹುದಾಗಿದ್ದು ಹೆಚ್ಚು ಆರಾಮದಾಯಕ ಅನುಭವವನ್ನು ನೀಡುತ್ತವೆ. ಹಿಂದೆ ಇರುವ ಸೀಟುಗಳು ಸಾಕಷ್ಟು ಹೆಡ್ ರೂಮ್ ಹಾಗೂ ಲೆಗ್ ರೂಮ್ಗಳನ್ನು ಹೊಂದಿವೆ. ಈ ಎಸ್ಯುವಿಯು ದೊಡ್ಡ ಗಾತ್ರದ ಪನೋರಾಮಿಕ್ ಸನ್ರೂಫ್ ಅನ್ನು ಹೊಂದಿದೆ. ಹೊಸ ಟ್ಯೂಸಾನ್ ಎಸ್ಯುವಿಯು ಸುಮಾರು 500 liter ಬೂಟ್ ಸ್ಪೇಸ್ ಅನ್ನು ಹೊಂದಿದೆ. ಮಧ್ಯದಲ್ಲಿರುವ 60:40 ಸ್ಪ್ಲಿಟ್ ಸೀಟುಗಳನ್ನು ಫೋಲ್ಡ್ ಮಾಡಿದರೆ ಹೆಚ್ಚಿನ ಲಗೇಜ್ ಇಡಬಹುದು. ಟ್ಯೂಸಾನ್ ಎಸ್ಯುವಿಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಇಂಜಿನ್ಗಳನ್ನು ಅಳವಡಿಸಲಾಗಿದೆ. ಟ್ಯಾಪಿನ್ ಮಾದರಿಯಾದ GLS ನಲ್ಲಿ 4WD ಆಯ್ಕೆಯನ್ನು ನೀಡಲಾಗಿದೆ. ಈ ಎರಡು ಇಂಜಿನ್ಗಳು 2 liter ಟರ್ಬೋಚಾರ್ಜ್ ಯೂನಿಟ್ಗಳಾಗಿವೆ. ನಾವು ಡೀಸೆಲ್ ಇಂಜಿನ್ ಹೊಂದಿದ್ದ ಮಾದರಿಯನ್ನು ಚಾಲನೆ ಮಾಡಿದೆವು. ಈ ಇಂಜಿನ್ 180 bhp ಪವರ್ ಹಾಗೂ 400 nm ಟಾರ್ಕ್ ಉತ್ಪಾದಿಸುತ್ತದೆ. ಈ ಎರಡು ಇಂಜಿನ್ಗಳಲ್ಲಿ 8-speed ಆಟೋಮೆಟಿಕ್ ಗೇರ್ ಬಾಕ್ಸ್ ಜೋಡಿಸಲಾಗಿದೆ. ಈ ಎಸ್ಯುವಿಯಲ್ಲಿ ಪ್ಯಾಡಲ್ ಶಿಫ್ಟರ್ ಅನ್ನು ನೀಡಿಲ್ಲ. ಈ ಎಸ್ಯುವಿಯಲ್ಲಿರುವ ಸಸ್ಪೆನ್ಷನ್ ಸೆಟಪ್ ಮೃದುವಾಗಿದ್ದರೂ ಆರಾಮದಾಯಕ ಸವಾರಿಯನ್ನು ನೀಡುತ್ತದೆ. ಈ ಎಸ್ಯುವಿಯಲ್ಲಿರುವ ಡಿಫರೆನ್ಷಿಯಲ್ ಲಾಕ್ 4-wheel ಡ್ರೈವ್ಗಳಿಗೆ ಬದಲಾಗಲು ನೆರವಾಗುತ್ತದೆ. ನಗರ ಪ್ರದೇಶಗಳಲ್ಲಿ ಅದನ್ನು ಸ್ವಿಚ್ ಆಫ್ ಮಾಡಿದಾಗ ಮುಂಭಾಗದಲ್ಲಿರುವ ವೀಲ್ಗಳು ಮಾತ್ರ ಕಾರ್ಯನಿರ್ವಹಿಸಿ ಸ್ವಲ್ಪ ಪ್ರಮಾಣದ ಇಂಧನವು ಉಳಿಯಲು ನೆರವಾಗುತ್ತದೆ. ಈ ಎಸ್ಯುವಿಯು ಆಟೋ ವೋಲ್ಡ್, ಹಿಲ್ ಕ್ಲೈಂಬ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಟ್ರಾಕ್ಷನ್ ಕಂಟ್ರೋಲ್ ನಂತಹ ಫೀಚರ್ಗಳನ್ನು ಹೊಂದಿದೆ. ಈ ಎಸ್ಯುವಿಯು ಇಕೋ, ಕಂಫರ್ಟ್ ಹಾಗೂ ಸ್ಪೋರ್ಟ್ ಎಂಬ 3 ಡ್ರೈವಿಂಗ್ ಮೋಡ್ಗಳನ್ನು ಹೊಂದಿದೆ. ಇಕೋ ಮೋಡ್ನಲ್ಲಿ ಹೆಚ್ಚಿನ ಫ್ಯೂಯಲ್ ಎಫಿಷಿಯನ್ಸಿಯನ್ನು ಪಡೆಯಬಹುದು. ಇದರಿಂದಾಗಿ ಥ್ರೋಟಲ್ ರೆಸ್ಪಾನ್ಸ್ ಹಾಗೂ ಸ್ಟಿಯರಿಂಗ್ ಹಗುರವಾಗುತ್ತದೆ. ಹೆಚ್ಚಿನ ಥ್ರೋಟಲ್ ರೆಸ್ಪಾನ್ಸ್ ಬೇಕಾದಾಗ ಕಂಫರ್ಟ್ ಮೋಡನ್ನು ಬಳಸಬಹುದು. ಸ್ಪೋರ್ಟ್ಸ್ ಮೋಡ್ನಲ್ಲಿ ಎಸ್ಯುವಿಯು ಹೆಚ್ಚು ರೆಸ್ಪಾನ್ಸ್ ಮಾಡುವುದರ ಜೊತೆಗೆ ಸ್ಟಿಯರಿಂಗ್ ವೀಲ್ ಕೂಡ ಗಟ್ಟಿಯಾಗುತ್ತದೆ. ಟ್ಯೂಸಾನ್ ಎಸ್ಯುವಿಯು ಉತ್ತಮವಾದ ಮಿಡ್ ರೇಂಜ್ ಹೊಂದಿದ್ದರೂ ಟಾಪ್ ಎಂಡ್ ಅಷ್ಟೊಂದು ಉತ್ತಮವಾಗಿಲ್ಲ. ಟರ್ಬೋ ಪೆಟ್ರೋಲ್ ಎಂಜಿನ್ ಮಾದರಿಯು ಉತ್ತಮ ಟಾಪ್ ಎಂಡ್ ಹೊಂದುವ ಸಾಧ್ಯತೆಗಳಿವೆ. ನಾವು ಚಾಲನೆ ಮಾಡಿದ ಡೀಸೆಲ್ ಮಾದರಿಯಲ್ಲಿ ಟಾರ್ಕ್ 1700 rpm ಆರಂಭವಾಗಿ 4000 rpm ವರೆಗೂ ಇರಲಿದೆ. ಮ್ಯಾನ್ಯುಯಲ್ ಮೋಡ್ನಲ್ಲಿ ಅಪ್ಶಿಫ್ಟ್ಗಳನ್ನು ಮಾಡದಿದ್ದರೆ ಗೇರ್ ಅನ್ನು ಹಿಡಿದಿಟ್ಟುಕೊಳ್ಳಲು
ಸಾಧ್ಯವಾಗುವುದಿಲ್ಲ. ಇನ್ನು ಈ ಎಸ್ಯುವಿಯ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಹೇಳುವುದಾದರೆ, ಎಕ್ಸ್ಟೀರಿಯರ್ ಹಾಗೂ ಇಂಟೀರಿಯರ್ನಲ್ಲಿ ಆಗಿರುವ ಎಲ್ಲ ಬದಲಾವಣೆಗಳಿಂದಾಗಿ ಫೇಸ್ ಲಿಫ್ಟೆಡ್ ಹ್ಯುಂಡೈ ಟ್ಯೂಸನ್ ಅದ್ಭುತವಾಗಿದೆ. ಈ ಎಸ್ಯುವಿಯಲ್ಲಿ ಪ್ಯಾಡಲ್ ಶಿಫ್ಟರ್, 360 ಡಿಗ್ರಿ ಕ್ಯಾಮರಾ ಸೆಟಪ್, ಪೂರ್ಣ ಪ್ರಮಾಣದ ಎಲ್ಇಡಿ ಲೈಟಿಂಗ್ ಸೆಟಪ್ ಹಾಗೂ ಇನ್ನೂ ಹೆಚ್ಚಿನ ಗ್ರೌಂಡ್ ಕ್ಲಿಯರೆನ್ಸ್ಗಳನ್ನು ನೀಡಬೇಕಿತ್ತು. ಇವುಗಳನ್ನು ಹೊರತುಪಡಿಸಿದರೆ ಆರಾಮದಾಯಕವಾದ ಹಾಗೂ ವೇಗವಾದ ಎಸ್ಯುವಿಗಳನ್ನು ಖರೀದಿಸಬಯಸುವವರು ಈ ಫೇಸ್ ಲಿಫ್ಟೆಡ್ ಟ್ಯೂಸನ್ ಎಸ್ಯುವಿಯನ್ನು ಖರೀದಿಸಬಹುದು.